ನಾನಿವತ್ತು ಬ್ರೊಕೋಲಿ ಸೂಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬ್ರೊಕೋಲಿ ಸೂಪ್ ತುಂಬಾ ಹೆಲ್ತಿಯಾಗಿರುತ್ತೆ. ಇದನ್ನು ಮಕ್ಕಳಿಗೆ ರೆಗ್ಯುಲರಾಗಿ ಮಾಡಿಕೊಡ್ಬೋದು, ಅವ್ರ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಕೂಡ ಬೇಕಾಗಲ್ಲ, ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಇದನ್ನು ಕ್ವಿಕ್ ಆ್ಯಂಡ್ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಈವ್ನಿಂಗ್ ಟೈಮಲ್ಲಿ ನಾವು ಮಕ್ಕಳಿಗೆ ಸೂಪ್ನ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿ ಅನಿಸುತ್ತೆ. ಬ್ರೊಕೋಲಿನ ತುಂಬ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ, ಆ ಥರ ಮಕ್ಕಳಿಗೆ ಈ ಥರ ಒಂದು ಸೂಪ್ನ ಮಾಡಿಕೊಡಿ, ತುಂಬಾ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನಮ್ಮ ಪಾಪಿಗೆ ಅಂತೂ ಬ್ರೊಕೋಲಿ ಸೂಪ್ ಅಂದರೆ ತುಂಬಾ ಇಷ್ಟ, ಇದನ್ನು ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನು ರೆಗ್ಯುಲರಾಗಿ ಇದನ್ನು ಮಾಡ್ತಾನೆ ಇರ್ತೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಫಸ್ಟ್ ನೋಡೋಣ. ಇದಕ್ಕೆ ನಾನು ಒಂದು ಬ್ರೊಕೋಲಿನ ತಗೊತಾ ಇದ್ದೀನಿ. ಬ್ರೊಕೋಲಿ ಅಂತಂದರೆ ಈ ಥರ ಇರುತ್ತೆ, ತುಂಬ ಜನಕ್ಕೆ ಗೊತ್ತಿರುತ್ತೆ ಬ್ರೊಕೋಲಿ ಅಂತಂದರೆ. ಬ್ರೊಕೋಲಿ ಇವಾಗ ಇಂಡ್ಯಾದಲ್ಲಿ ಕೂಡ ಸಿಕ್ಕುತ್ತೆ, ಇಂಡ್ಯಾದಲ್ಲಿ ರಿಲಯನ್ಸ್ ಫ್ರೆಶ್ ಈ ಥರ ಒಂದು ಸೂಪರ್ ಮಾರ್ಕೆಟ್ಗಳಲ್ಲಿ ನಮಗೆ ಸಿಕ್ಕುತ್ತೆ, ಅದನ್ನು ನೀವು ತೊಗೋಬೋದು. ಮತ್ತು ನಾನು ಒಂದು ಗಾರ್ಲಿಕ್ನ ತೊಗೊಂಡಿದ್ದೀನಿ. ಮಕ್ಕಳಿಗೆ ಮಾಡಬೇಕಾದ್ರೆ ಜಾಸ್ತಿ ಬೆಳ್ಳುಳ್ಳಿನ ನಾವು ಹಾಕಿದ್ರೆ ಇಷ್ಟಪಡಲ್ಲ ಅಂತಂದ್ಬಿಟ್ಟು ನಾನು ಬರೀ ಒಂದು ಗಾರ್ಲಿಕ್ ತೊಗೊತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು ಒಂದು ಹಸಿರು ಮೆಣಸಿನಕಾಯಿ ತೊಗೊತಾ ಇದ್ದೀನಿ. ಇದು ಮಗುಗೆ ಮಾಡ್ತಿರೋದ್ರಿಂದ ಜಾಸ್ತಿ ಖಾರ ಆಗುತ್ತೆ ಅಂತಂದ್ಬಿಟ್ಟು ಇದರಲ್ಲಿ ಜಾಸ್ತಿ ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇಲ್ಲ. ಅದರ ಜೊತೆಗೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಕೋರ್ಸ್ ಅಮಲಿನ ತೊಗೊತಾ ಇದ್ದೀನಿ, ಅಂದರೆ ರವೆ ತೊಗೊತಾ ಇದ್ದೀನಿ. ಇದ್ರ ಬದಲಿಗೆ ನಾವು ಮೈದಾ ಅಥವಾ ಕಾರ್ನ್ಫ್ಲೋರ್ನ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಅಷ್ಟು ಮೈದಾ ಒಳ್ಳೆಯದಲ್ಲ ಅಂತಂದ್ಬಿಟ್ಟು ನಾನಿಲ್ಲಿ ರವೆ ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಚೀಸ್ ತೊಗೊಂಡಿದ್ದೀನಿ. ಇದು ನಾನಿಲ್ಲಿ ತೊಗೊಂಡಿರೋವಂಥದ್ದು ವೇಗನ್ ಚೀಸ್. ನಾನು ಯಾವುದೇ ಡೈರಿ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ, ಹಾಗಾಗಿ ನಾನಿಲ್ಲಿ ವೇಗನ್ ಚೀಸ್ನ ತೊಗೊಂಡಿದ್ದೀನಿ. ನೀವು ನೋಡ್ಬೋದು ವೇಗನ್ ಚೀಸ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಮತ್ತು ನಾನು ಇಲ್ಲಿ ಹಾಫ್ ಗ್ಲಾಸಷ್ಟು ಸೋಯಾ ಮಿಲ್ಕ್ ತೊಗೊತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ನಾನು ಡೈರಿ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಕೌ ಮಿಲ್ಕ್ ಆಗಿರ್ಬೋದು ನಾನು ಯೂಸ್ ಮಾಡಲ್ಲ, ಹಾಗಾಗಿ ನಾನಿಲ್ಲಿ ಸೋಯಾ ಮಿಲ್ಕ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಪ್ಲಾಂಟ್ ಬೇಸ್ಡ್ ಮಿಲ್ಕ್ನ ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಕೂಡ ಮಕ್ಕಳಿಗೆ ಬೇಕಾಗಿರೋವಂಥ ಕ್ಯಾಲ್ಶಿಯಂ, ವಿಟಮಿನ್ B2, B12, ವಿಟಮಿನ್ ಡಿ ಎಲ್ಲದೂ ಇರುತ್ತೆ. ನಾನಿವಾಗ ಬ್ರೊಕೋಲಿನೆಲ್ಲ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ನಾನು ಕ್ಲೀನಾಗಿ ಒಂದ್ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿವಾಗ ಬ್ರೊಕೋಲಿನ ಬೇಯೋದಕ್ಕೆ ಅಂತಂದ್ಬಿಟ್ಟು ಇಟ್ಟಿದ್ದೀನಿ. ಈ ಬ್ರೊಕೋಲಿ ಎಲ್ಲ ಮುಳುಗೋಷ್ಟು ನೀರು ಹಾಕ್ಕೊಂಡು ನಾವು 10 ನಿಮಿಷವರೆಗೂ ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಇದೆಲ್ಲ ಸಾಫ್ಟ್ ಆಗೋಷ್ಟು ಬೆಂದರೆ ನಮಗೆ ಸಾಕು, ತುಂಬ ಬೆಂದು ಇದು ಸ್ಮ್ಯಾಶ್ ಆಗೋಷ್ಟು ಬೇಯೋದೇನು ಬೇಡ. ಮತ್ತು ಇದಕ್ಕೆ ನಾನು ಆಗಲೇ ತೋರಿಸ್ದಂಥ ಒಂದು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ, ಹಾಗೆ ಒಂದು ಹಸಿರು ಮೆಣಸಿನಕಾಯಿ ಕೂಡ ಬೇಯೋದಕ್ಕೆ ಅದ್ರ ಜೊತೆ ಹಾಕೊತಾ ಇದ್ದೀನಿ. ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಬೇಕಾದ್ರೆ ಕೂಡ ನಾವು ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಹಾಕೋಬೋದು, ಬಟ್ ಅದು ನಮಗೆ ಜಾಸ್ತಿ ಬಾಯಿಗೆ ಸಿಕ್ಕುತ್ತೆ ಅಂತಂದ್ಬಿಟ್ಟು ಇದನ್ನು ಬ್ರೊಕೋಲಿ ಜೊತೆ ಬೇಯಿಸ್ಕೊತಾ ಇದ್ದೀನಿ. ಮತ್ತು ಇದು ಪ್ರೊಸೀಜರ್ ಕೂಡ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ಈ ಥರ ನಾವು ಒಟ್ಟಿಗೆ ಬೇಯಿಸ್ಕೊಂಡ್ಬಿಟ್ರೆ. ನಾವು ಇದನ್ನು ರೆಗ್ಯುಲರಾಗಿ ಮಾಡೋದ್ರಿಂದ ನಮಗೆ ಇದನ್ನು ಬೇಗ ಮಾಡ್ಕೋಬೋದು ಅಂತ ಅನಿಸುತ್ತೆ ಈ ಥರ ಎಲ್ಲದನ್ನು ಒಟ್ಟಿಗೆ ಬೇಯಿಸ್ಕೊಳ್ಳೋದು. ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ, ಇಷ್ಟು ಸಾಕು ಇದು ಬೆಂದಿರೋ ಅಂಥದ್ದು. ಇವಾಗ ಈ ಬ್ರೊಕೋಲಿನೆಲ್ಲದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ತೆಕ್ಕೊತಾ ಇದ್ದೀನಿ. ಇದೆಲ್ಲ ಆರಿದ ಮೇಲೆ ನಾನು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ಬ್ರೊಕೋಲಿ ಬೇಯಿಸಿರೋ ಅಂಥ ನೀರನ್ನ ಹಾಗೆ ಇಟ್ಕೊಂಡಿರಿ, ಮತ್ತೆ ನಾವು ಸೂಪ್ ಮಾಡ್ಕೋಬೇಕಾದ್ರೆ ಈ ನೀರು ಬೇಕಾಗುತ್ತೆ. ನಾನಿವಾಗ ಸ್ಟವ್ ಮೇಲೆ ಒಂದು ಪಾತ್ರನ ಬಿಸಿಯಾಗೋದಕ್ಕೆ ಅಂತಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ಸ್ಪೂನ್ ಅಷ್ಟು ಆಲಿವ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಆಯಿಲ್ ಬಿಸಿಯಾಗಿದೆ, ನಮಗೆ ಬೇಕು ಅಂತಂದರೆ ಗ್ರೀನ್ ಚಿಲ್ಲಿ ಮತ್ತು ಗಾರ್ಲಿಕ್ನ ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ನನಗೆ ಅದು ಇಷ್ಟ ಆಗಲ್ಲ ಅಂತಂದ್ಬಿಟ್ಟು ಆಗಲೇ ನಾನು ಎಲ್ಲದನ್ನು ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ನಮಗೆ ಬೇಕು ಅಂತಂದರೆ ಮೈದಾನ ಹಾಕೋಬೋದು, ನನಗೆ ಮೈದಾ ಬೇಡ ಅಂತಂದ್ಬಿಟ್ಟು ನಾನಿಲ್ಲಿ ರವೆ ಯೂಸ್ ಮಾಡ್ತಾ ಇದ್ದೀನಿ. ಈ ರವೆನ ನಾವು 1 ನಿಮಿಷದವರೆಗೂ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಇವಾಗ ಸೋಯಾ ಮಿಲ್ಕ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪ ಸೋಯಾ ಮಿಲ್ಕ್ನ ಆ್ಯಡ್ ಮಾಡಿಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಎಲ್ಲ ಮಿಲ್ಕ್ನು ನಾನು ಆ್ಯಡ್ ಮಾಡ್ತಾ ಇಲ್ಲ. ಸ್ವಲ್ಪ ಇದು ಗಟ್ಟಿ ಆದಮೇಲೆ ನಾವು ಆಗಲೇ ಪೇಸ್ಟ್ ಮಾಡ್ಕೊಂಡಂಥ ಬ್ರೊಕೋಲಿನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು.
ಬ್ರೊಕೊಲಿನ ನಾವು ಆಗಲೇ ಚೆನ್ನಾಗಿ ಒಂದ್ಸರಿ ಬೇಯಿಸ್ಕೊಂಡಿರೋದ್ರಿಂದ ಇದನ್ನ ಇವಾಗ ಮತ್ತೆ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ. ಇದನ್ನೆಲ್ಲದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮತ್ತು ಬ್ರೊಕೊಲಿನ ಬೇಯಿಸಬೇಕಾದ್ರೆ ನಾವು ನೀರು ಯೂಸ್ ಮಾಡಿದ್ದನ್ನು ಆಗಲೇ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನು ನೋಡಿಕೊಂಡು ನೀರನ್ನ ಹಾಕೋಬೋದು. ನಾನಿಲ್ಲಿ ಸೂಪ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊತಾ ಇಲ್ಲ. ನಮ್ಮ ಪಾಪು ಇದು ಸೂಪ್ನ ಕುಡಿಯಲ್ಲ, ಅವನಿಗೆ ತಿನ್ನೋ ಅಷ್ಟು ಕನ್ಸಿಸ್ಟೆನ್ಸಿನಲ್ಲಿ ನನಗೆ ತಿಕ್ನೆಸ್ ಬೇಕು. ಹಾಗಾಗಿ ನಾನು ಒಂದು ಸ್ವಲ್ಪ ಇದನ್ನ ತಿಕ್ಕಾಗೆ ಇಟ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಆಗಲೇ ಬ್ರೊಕೊಲಿ ಬೇಯಿಸ್ಬೇಕಾದ್ರೆ ಕೂಡ ಸಾಲ್ಟ್ ಆ್ಯಡ್ ಮಾಡಿದ್ವಿ, ಹಾಗಾಗಿ ಸಾಲ್ಟ್ನ ನೋಡಿಕೊಂಡು ಹಾಕೋಬೇಕಾಗತ್ತೆ. ಮತ್ತು ಇದಕ್ಕೆ ನಾನು ಚೀಸ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಚೀಸ್ ಇಲ್ಲಿ ಆಪ್ಷನಲ್, ನಮಗೆ ಚೀಸ್ ಇತ್ತು ಅಂತಂದರೆ ಹಾಕೊಬೋದು, ಇಲ್ಲ ಅಂದರೆ ಕೂಡ ಪರವಾಗಿಲ್ಲ. ಇದು ದೊಡ್ಡವ್ರಿಗೆ ಸ್ಪೈಸಿ ಎಲ್ಲ ತುಂಬ ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಮಕ್ಕಳಿಗೆ ಸೂಪ್ನ ಎತ್ತಿಟ್ಕೊಂಡ ಮೇಲೆ ಕೂಡ ನಮಗೆ ಪೆಪ್ಪರ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಪೆಪ್ಪರ್ ಹಾಕ್ಕೊಂಡ್ರೆ ಸೂಪ್ಗೆ ಟೇಸ್ಟ್ ತುಂಬ ಚೆನ್ನಾಗಂತ ಅನಿಸುತ್ತೆ. ಇವಾಗ ಸೂಪ್ ಇದು ರೆಡಿ ಇದೆ, ನಾನು ಸ್ಟೌವ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದು ಸೂಪ್ ರೆಡಿ ಇದೆ, ಇದು ಆರಿದ ಮೇಲೆ ಪಾಪುಗೆ ತಿನ್ನಿಸ್ಬೋದು. ನೀವು ಈ ಸೂಪ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತಂದ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗಿನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ನಾನು ನಿಮ್ಮನ್ನ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. She's waiting.